ಒಕ್ಕಲಿಗ ಸಮಾಜದಿಂದ ಹಲವಾರು ಇತ್ತಿನಲ್ಲಿ ಈ ನಾಡಿನಲ್ಲಿ ಧ್ವನಿ ಇಲ್ಲದೆ ಇರತಕ್ಕಂಥ ಸಣ್ಣ ಸಣ್ಣ ಸಮಾಜಕ್ಕೂ ಶಕ್ತಿ ಕೊಟ್ಟಿದ್ದೇವೆ. ಅದಕ್ಕೆ ಪ್ರಮುಖವಾದ ಕಾರಣ ಈ ಸಮಾಜದ ಒಂದು ಔದಾರ್ಯಗಳು. ಅದರಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ಉತ್ಸಾಹದಲ್ಲಿ ನೀವೇನು ಕಾರ್ಯಕ್ರಮವನ್ನು ಇವತ್ತು ಯಶಸ್ಸುಗೊಳಿಸ್ಕೊಂಡಿದ್ದೀರಿ. ಮೀಸಲಾತಿಯ ವ್ಯವಸ್ಥೆ ಬಗ್ಗೆ ನನಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿಂದಲೇ ಒಂದು ಪಾದಯಾತ್ರೆ ಮಾಡಿಸಿದ್ರು ನಾನು ಮುಖ್ಯಮಂತ್ರಿ ಇದ್ದಾಗ. ಇಲ್ಲಿಂದಲೇ ಒಂದು ಪಾದಯಾತ್ರೆ ನಡೀತು ನಾಯಕ ಸಮಾಜದ ಸ್ವಾಮೀಜಿಯವರ ಮುಖಾಂತರ. ಮೀಸಲಾತಿಯ ವ್ಯವಸ್ಥೆ ಬಗ್ಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸಬೇಕು ಅಂತ ಹೇಳಿ ಇವತ್ತಿನ ಸರ್ಕಾರದ ಪ್ರಮುಖರು ನಾಯಕ ಸಮಾಜದ ಪರಮಪೂಜ್ಯ ಸ್ವಾಮೀಜಿಯವರಿಂದ ಒಂದು ಪಾದಯಾತ್ರೆ ನಡೆಸಿದ್ರು ನಾನು ಮುಖ್ಯಮಂತ್ರಿ ಇದ್ದಾಗ. ಈಗ ಸ್ವಾಮೀಜಿಯವರು 150 ದಿನ ಆಯಿತು, 180 ದಿನ ಅಲ್ಲಿ ಕೂತಿದ್ದಾರಲ್ಲಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ರಾಜಕಾರಣ ಹೇಗೆ ನಡೆಯುತ್ತೆ ಅನ್ನೋದು ಯೋಚನೆ ಮಾಡಿ. ಇದೇ ನಾಯಕ ಸಮಾಜಕ್ಕೆ ಇವತ್ತೇನಾದರೂ 14-15 ಶಾಸಕರು ವಿಧಾನಸಭೆಯಲ್ಲಿ ಇದ್ದಾರೆ ಅಂದರೆ, 2 ಲೋಕಸಭೆಗೆ ನಾಯಕ ಸಮಾಜದ ಆಯ್ಕೆ ಆಗ್ತಾರೆ ಅಂದರೆ, ಅದು ಆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸದಲ್ಲಿ ಶಕ್ತಿ ಕೊಟ್ಟರಲ್ಲ ಮಹಾನುಭಾವ ದೇವೇಗೌಡರು, ಅವರು ಕೊಟ್ಟಂಥ ಕೊಡುಗೆ ಆ ನಾಯಕ ಸಮಾಜ. ಆದರೆ ಅದನ್ನು ಈಗ ಹೈಜಾಕ್ ಮಾಡಿ ಉಪಯೋಗ ಮಾಡ್ತಿರೋ ನಾಯಕರುಗಳೇ ಬೇರೆ. ಕೊಟ್ಟಿದ್ದು ಕೊಡುಗೆ ದೇವೇಗೌಡರನ್ನೇ ಮರೆತರು. ಈಗ ಹಲವಾರು ಉದಾಹರಣೆಗಳನ್ನು ನಿಮ್ಮ ಮುಂದೆ ಕೊಡಬಲ್ಲೆ, ಸಮಯ ಆಗಿದೆ. ನಾನು ಹೆಚ್ಚಿನ ರೀತಿಯಲ್ಲಿ ಈ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಪರಮಪೂಜ್ಯ ಸ್ವಾಮೀಜಿಯವರೊಂದು ಮಾತು ಹೇಳಿದ್ದಾರೆ, ನಮ್ಮ ಸಮಾಜಕ್ಕೆ ಮುಂದಿನ ಚುನಾವಣೆಯಲ್ಲಿ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು. ಶಿವಕುಮಾರ್ ಅವರು ಹೇಳಿದ್ದಾರೆ ನಮ್ಮ ಒಕ್ಕಲಿಗರ ಸಂಘದ ಸಭೆಯಲ್ಲಿ, ಯಾವುದೋ ಸಂಘದ ಒಂದು ಸಮಸ್ಯೆ ಬಗ್ಗೆ, ನಮಗೆ ಒಂದು ಪೆನ್ ಕೊಡಿ, ನೀವು ಪೆನ್ನನ್ನು ನನಗೆ ಕೊಡ್ತಕ್ಕಂಥ ಉಪಯೋಗ ಮಾಡ್ತಕ್ಕಂಥ ಅಧಿಕಾರ ಕೊಟ್ಟರೆ ಸರಿಪಡಿಸ್ತೀವಿ ಅಂತ ಹೇಳಿ